ಈಗಾಗಲೇ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಯಾಗಿ ಎಂ ಪಿ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಚರು ಕನ್ಸಿಡರ್ ಮಾಡಿದ್ವಿ. ಅದಾದಮೇಲೆ ಸರ್ವೆ ರಿಪೋರ್ಟ್ಗಳು ಅದರದ ಮೇಲೆ ಈಗ ಆಗಿದೆ. ನಾನು ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ, ಅಂದರೆ ನಿನ್ನೆ ಮಾತಾಡಿದ್ದೆ ಎಂ ಪಿ ಕುಮಾರಸ್ವಾಮಿ ಅವ್ರ ಹತ್ರ. ಇವತ್ತು ಮಾತಾಡ್ತೀನಿ, ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ 3 ಬಾರಿ ನಮ್ಮ ಪಕ್ಷದಿಂದ ಗೆದ್ದಿದ್ದಾರೆ. ಹೀಗಾಗಿ ಕೆಲವು ಸಂದರ್ಭಗಳಲ್ಲಿ ಈ ಥರದ ಸನ್ನಿವೇಶವನ್ನು ನಾವು ಎದುರಿಸಬೇಕಾಗ್ತದೆ. ಸಂಯಮದಿಂದ ಮಾಡೋದು ಒಳ್ಳೆಯದು ಅನ್ನುವಂಥದ್ದು ಅವ್ರ ಹತ್ರ ನಾನು ಮಾತಾಡ್ತೇನೆ, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಜಿಲ್ಲಾ ಪಂಚಾಯತ್ ಅವ್ರು ಗೆದ್ದಿರಲಿಲ್ಲ ಅಂತ ಈಗಿನ ಕ್ಯಾಂಡಿಡೇಟು, ಹಾಗೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಎಲ್ಲ ಆಗ್ತವೆ. ಎಷ್ಟೋ ಸತಿ ಮುನ್ಸಿಪಾಲ್ಟಿಗಳಿಂದೆಲ್ಲ ಮುಂದೆ ಎಮ್ ಎಲ್ ಎ ಎಂ ಪಿಗಳೆಲ್ಲ ಆಗಿದ್ದಾರೆ. ಪಕ್ಷ ದೊಡ್ಡದಿದೆ, ಸಂಘಟನೆ ದೊಡ್ಡದಿದೆ, ಅಲ್ಲಿ ನಾವು ಗೆಲ್ಲುವಂಥ ವಿಶ್ವಾಸ ನಮಗಿದೆ. ಸರ್, ಕೊಲ್ಲೂರು ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ? ಕೊಲ್ಲೂರು ಹತ್ರ ಸಮಸ್ತ ಕನ್ನಡ ನಾಡಿನ ಸುಭಿಕ್ಷೆ, ಕನ್ನಡ ಜನರ ಸುಭಿಕ್ಷೆಯನ್ನು ಬೇಡ್ಕೊಳ್ತಾ ಇದ್ದೀನಿ. ಮತ್ತು ನಾವು ಒಂದು ನವನಾಡನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ, ಅದಕ್ಕೆ ಆಶೀರ್ವಾದ ಇರಲಿ. ರಿಷಬ್ ಶೆಟ್ಟಿ ಒಟ್ಟಿಗೆ ಇದ್ದರು, ನೀನು ನೋಡಿದಾಗ ರಿಷಬ್ ಶೆಟ್ಟಿ ನೆನಪಾಗುತ್ತೆ. ಅಲ್ಲಿದ್ದರು, ಇಲ್ಲಿ ಹೆಂಗೆ ಬಂದರು ಅಂತ.